ತುಮಕೂರು ನಗರದ ಐತಿಹಾಸಿಕ ಕೆರೆಗಳಲ್ಲಿ ಒಂದು ತುಮಕೂರಿನ ಮರಳೂರು ಕೆರೆ ಈ ಕೆರೆಯ ಒಂದು ಕಾಲದಲ್ಲಿ ಒಂದು ಜನರ ಜೀವನ ಅಡಿಯಾಗಿದ್ದ ಈ ಕೆರೆಯ ಇಂದಿನ ಸ್ಥಿತಿ ನೋಡಿದ್ರೆ ಎಂಥರಿಗೂ ಕೂಡ ನೋವಾಗುತ್ತೆ ಯಾಕಂತ ಹೇಳಿದ್ರೆ ಕೋಳಿ ತ್ಯಾಜ್ಯದಿಂದ ಹಿಡಿದು ಕಸ ಮನೆ ತ್ಯಾಜ್ಯದವರೆಗೂ ಇಂದಿನ ತ್ಯಾಜ್ಯಗಳನ್ನು ತೆಗೆದುಕೊಂಡು ಬಂದು ಈ ಒಂದು ಕೆರೆಯ ಒಂದು ಕೆರೆಗಳೊಳಗೆ ಹಾಕ್ತಿರುವಂಥದ್ದು ಸಾಮಾನ್ಯವಾಗಿ ಬಿಟ್ಟಿದೆ ಇದನ್ನೊಂದು ತ್ಯಾಜ್ಯ ವಿಲೇವಾರಿ ಘಟಕ ಅಂತಲೇ ಜನಗಳು ಮಾಡ್ಕೊಂಡಿದ್ದಾರೆ ಅಂದರೆ ತಪ್ಪಾಗಲ್ಲ ಯಾಕೆಂತ ಹೇಳಿದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಮಳೆಯಾಗಿದ್ದರಿಂದ ಈ ಕೆರೆ ತುಂಬಿ ಒಂದು ಜಾಲಿ ಗಿಡಗಳಿದ್ದು ಆಗಿರ್ಬೋದು ಅಥವಾ ಗಿಡಗಳಾಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಮಳೆಯಾಗಿದ್ದು ಸ್ವಲ್ಪ ಕೆರೆ ತುಂಬಿ ನೀರು ತಂದು ತುಂಬಿಕೊಂಡಿದೆ ಆದರೆ ಇಂದಿನ ಪರಿಸ್ಥಿತಿ ಈ ಕೆರೆಗೆ ನೀರು ತುಂಬಿರೋದು ನೋಡಿದಲೇ ಜನ ಇಲ್ಲಿ ಒಂದು ಕಸವನ್ನು ತಂದು ಆಗ್ತಾ ಇದ್ದಾರೆ ನೀವು ನೋಡ್ಬೋದು ವೀಕ್ಷಕರೇ ಈ ಕೆರೆಯಲ್ಲಾಗಿರ್ಬೋದು ಒಂದು ಮನೆ ತ್ಯಾಜ್ಯ ಆಗಿರ್ಬೋದು ಕಸ ಆಗಿರ್ಬೋದು ವೇಸ್ಟು ಪ್ಲೇಟ್ಸ್ ಆಗಿರ್ಬೋದು ಪ್ಲಾಸ್ಟಿಕ್ ಆಗಿರ್ಬೋದು ಎಲ್ಲವನ್ನು ಕೂಡ ಇಲ್ಲಿನ ಜನಗಳು ತಗೊಂಬಂದು ಇಲ್ಲಿ ಕಸವನ್ನು ಹಾಕ್ತಾ ಇದ್ದಾರೆ ತುಮಕೂರು ಮಹಾನಗರ ಪಾಲಿಕೆ ಈ ಒಂದು ಈ ಒಂದು ಅಮಾನಿ ಕೆರೆ ಮತ್ತು ಏನು ಅಕ್ಕತಾಯಿ ಕೆರೆ ಇದೆ ಈ ಕೆರೆಗೆ ಕೊಡುವಂತಹ ಇಂಪಾರ್ಟೆನ್ಸ್ ಈ ಮರಳೂರು ಕೆರೆಗೆ ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಇಲ್ಲಿ ಸ್ಥಳೀಯರ ಜನರ ಒಂದು ಒತ್ತಾಯ ಆಗಿದೆ ತುಮಕೂರು ಮಹಾನಗರ ಪಾಲಿಕೆ ಅಮಾನಿ ಕೆರೆ ಆಗಿರ್ಬೋದು ಅಕ್ಕ ತಂಗಿ ಕೆರೆ ಆಗಿರ್ಬೋದು ಇಂತಹ ಕೆರೆಗಳಿಗೆ ಕೊಡುವಂತಹ ಇಂಪಾರ್ಟೆನ್ಸ್ನ ಈ ಮರಳೂರು ಕೆರೆಗೆ ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಇಲ್ಲಿ ಸ್ಥಳೀಯರ ಒಂದು ಪ್ರಶ್ನೆ ಮಾಡಿದ್ದಾರೆ ಈ ಒಂದು ಕೆರೆಗೆ ಸುತ್ತಲೂ ಕೂಡ ಒಂದು ಫೆನ್ಸಿಂಗ್ ಅನ್ನು ಹಾಕ್ಸೋದ್ರ ಮೂಲಕವಾಗಿ ಕೆರೆಯನ್ನು ರಕ್ಷಣೆ ಮಾಡಬಹುದು ಅನ್ನೋದು ಈ ಸ್ಥಳೀಯರ ಒತ್ತಾಯ ಆಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ಕೆರೆಗೆ ವಿದೇಶದಿಂದ ಅಂದ್ರೆ ರಷ್ಯಾ ಆಗಿರ್ಬೋದು ಆ ಯೂರೋಪ್ ಆಗಿರ್ಬೋದು ಇಂಥ ಕಂಟ್ರಿಗಳಿಂದ ಏನು ಮಾಡ್ತಾ ಇದಾವೆ ಪಕ್ಷಿಗಳು ಬಂದು ಇಲ್ಲ ಸಂತಾನೋತ್ಪತ್ತಿಗೆ ಬರ್ತಾ ಇದ್ದಾವೆ ತುಮಕೂರು ಜಿಲ್ಲೆಯಲ್ಲಿ ನಾನಾ ನಾನಾ ವಿಧ ನಾನಾ ಪ್ರದೇಶಗಳಿಗೆ ಬರುವಂತಹ ಪಕ್ಷಿಗಳು ಇಲ್ಲೂ ಕೂಡ ಈ ಒಂದು ಕೆರೆಯಲ್ಲಿ ಬಂದು ತನ್ನ ಸಂತಾನೋತ್ಪತ್ತಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾವೆ ಈ ಒಂದು ತ್ಯಾಜ್ಯವನ್ನ ಇಲ್ಲಿ ಎಸೆಯೋದ್ರಿಂದ ಇಲ್ಲಿ ಹಾಕೋದ್ರಿಂದ ಆ ಒಂದು ಪಕ್ಷಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅನ್ನೋದು ಪರಿಸರವಾದಿಗಳ ಒಂದು ಪಕ್ಷಿ ಪ್ರೇಮಿಗಳ ಒಂದು ವಾದವಾಗಿದೆ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಮಂಜುನಾಥ್ ಎಚ್ ಆರ್ ಪ್ರಗತಿ ಟಿವಿ ತುಮಕೂರು ಮರಳೂರು ಕೆರೆ ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಆಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಾಗಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ